ವೀಕ್ಷಕರೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಇಂಚರ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಉತ್ತಮ ವೇದಿಕೆ ದೊರೆತಾಗ ತಮ್ಮಲ್ಲಿರುವ ಸೂಕ್ತ ಪ್ರತಿಭೆಯನ್ನು ಹೊರಹಾಕಲು ಸಹಕಾರಿಯಾಗುತ್ತದೆ. ಈ ನಿಟ್ಟಿನಲ್ಲಿ ಶಾಲೆಯೊಂದು ಬೇಸಿಗೆ ಶಿಬಿರ ಆಯೋಜಿಸಿ ಮಕ್ಕಳ ಸರ್ವತೋಮುಖ ಪ್ರತಿಭೆಗೆ ಶಾಲಾ ಸಿಬ್ಬಂದಿ ಮತ್ತು ಸಂಸ್ಥೆ ಕಾರಣಭೂತರಾಗಿದ್ದಾರೆ. ಯಾವುದು ಆ ಸಂಸ್ಥೆ, ಏನಿದು ವಿದ್ಯಾರ್ಥಿಗಳ ಸಾಧನೆ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಆ ಶಾಲೆ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೋಲೂರು ಹೋಬಳಿಯ ಬ್ರಿಲಿಯಂಟ್ ವ್ಯಾಲಿ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಶಾಲೆ. ಮಕ್ಕಳ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭಕ್ಕೆ ದೀಪ ಬೆಳಗಿದ ಶ್ರೀಗಳು ಮಕ್ಕಳ ಕಲರವ, ನಾಟಕ, ಕರಾಟೆ, ಗಾಯನದ ಜೊತೆಗೆ ಹಲವಾರು ಕಾರ್ಯಕ್ರಮಗಳು ಜರುಗಿದವು. ಹೌದು, ಬ್ರಿಲಿಯಂಟ್ ವ್ಯಾಲಿ ಶಾಲೆಯ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿದ ಶ್ರೀ ಆರ್ಯ ಈಡಿಗಮಠದ ಶ್ರೀ ವಿಖ್ಯಾತನಂದ ಸ್ವಾಮೀಜಿ ಮಾತನಾಡಿ, ವಿದ್ಯಾರ್ಥಿಗಳು ಸಮಾಜದಲ್ಲಿ ತನ್ನ ಪ್ರತಿಭೆ ಪ್ರಚುರಪಡಿಸಲು ವೇದಿಕೆ ಬೇಕು. ಗ್ರಾಮೀಣ ಪ್ರದೇಶದಲ್ಲಿ ಗುಣಾತ್ಮಕ ಶಿಕ್ಷಣ ಪೋಷಕರು ಮುಂದಾಗಬೇಕು. ಪ್ರತಿಭೆಯನ್ನು ಹೊರತೆಗೆಯಲು ವೇದಿಕೆ ಬೇಕು. ಅಂಕಧಾರಿತ ಪದ್ಧತಿಗಿಂತ ಮೌಲ್ಯಧಾರಿತ ಶಿಕ್ಷಣ ಅಗತ್ಯ ಎಂದರು. ನಾವು ಅವರ ಪ್ರತಿಭೆಗೆ ಸ್ವಲ್ಪ ಅವಕಾಶ ಮಾಡಿಕೊಡಬೇಕು. ನಾವು ಈ ಭಾರತ ದೇಶದಲ್ಲಿ ಏನೆಲ್ಲ ಅವಕಾಶಗಳನ್ನು ಸರ್ಕಾರ ಕಲ್ಪಿಸಿದರು, ಗ್ರಾಮೀಣ ಪ್ರದೇಶದವರು ಮಕ್ಕಳು ವಂಚಿತರಾಗಿದ್ದರು. ನಾನು ಅದರಲ್ಲಿ ಸ್ವಯಂ ಅನುಭವಿಸಿದವ. ಕಾರಣ ಕಾರ್ಕಳ ತಾಲೂಕು, ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ನಕ್ಸಲೈಟ್ ಏರಿಯಾದಲ್ಲಿ ತೀರ ಬಡ ಮಕ್ಕಳನ್ನು ಅಡಪ್ಟ್ ಮಾಡಿ ನಾನು ಎಜುಕೇಷನ್ ಕೊಟ್ಟು ಅವರೆಲ್ಲ ಇವತ್ತು ಒಳ್ಳೆ ಒಳ್ಳೆ ಉದ್ಯೋಗದಲ್ಲಿ ಸುಮಾರು 500 ಮಕ್ಕಳಿಗೆ ನಾನು ಹೈಯರ್ ಎಜುಕೇಷನ್ ಕೊಟ್ಟಿದ್ದೆ. ಆಗ ನನಗೆ ನನ್ನ ಮನಸ್ಸಿನಲ್ಲಿ ಬಂದದ್ದು, ಈ ಗ್ರಾಮೀಣ ಪ್ರದೇಶದ ಬಡ ಮಕ್ಕಳಿಗೆ ಅವರ ಪ್ರತಿಭೆಗೆ ಒಂದು ಏನೋ ಅವಕಾಶ ಮಾಡಿಕೊಟ್ಟು ಒಂದು ಉನ್ನತ ಶಿಕ್ಷಣ ಪಡೆಯುವಂಥ ಒಂದು ಅವಕಾಶ ಮಾಡಿಕೊಡಬೇಕು ಅಂತ ನನ್ನ ವಾದ. ಇವತ್ತು ಬ್ರಿಲಿಯಂಟ್ ಸ್ಕೂಲು ನಮ್ಮ ಮಠದಲ್ಲಿ ನಡೀತಾ ಇದೆ. ಏನೋ ಉತ್ತಮ ಒಂದು ಸುಸಂಸ್ಕೃತ ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು ಅಂತ ಹೊಸ ಹೊಸ ಯೋಜನೆಯನ್ನು ಹಾಕಿದ್ದಾರೆ. ಅದು ಬೆಂಗಳೂರು ಸಿಟಿ ಬಿಟ್ಟು ಈ ಹೊರಭಾಗದ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಸದವಕಾಶ ಆಗಲಿ, ಇಲ್ಲಿಯ ಮಕ್ಕಳಿಗೆ ಇದೊಂದು ತನ್ನ ಪ್ರತಿಭೆಯನ್ನು ಪ್ರಚುರಪಡಿಸುವ ಉತ್ತಮ ಒಂದು ವೇದಿಕೆ ಆಗಲಿ ಅಂತ ನಮ್ಮ ಹಾರೈಕೆ. ಸಂಸ್ಥೆಯ ಐಶ್ವರ್ಯ ಚೇತನ್ ಕುಮಾರ್ ಮಾತನಾಡಿ, ಕಳೆದ 20 ದಿನಗಳಿಂದ ಹಲವಾರು ಗ್ರಾಮಗಳ ವಿದ್ಯಾರ್ಥಿಗಳಿಗೆ ಪಠ್ಯಕ್ರಮ ಮತ್ತು ಸಹಪಠ್ಯಕ್ರಮಗಳ ಭಾಗವಾದ ಭಾಷಾ ವಿಷಯಗಳ ಭಾಷಣ, ಗಾಯನ, ಭರತನಾಟ್ಯ, ನೃತ್ಯ, ಕರಾಟೆ, ಈಜು ಹೀಗೆ 10 ಹಲವು ವಿಷಯಗಳನ್ನು ಕಲಿತು ಇಂದು ಸಮಾರೋಪ ಸಮಾರಂಭದ ಭಾಗವಾಗಿ ಎಲ್ಲರನ್ನೂ ಪ್ರದರ್ಶನದ ನಂತರ ಸನ್ಮಾನಿಸಲಾಗಿದೆ ಎಂದರು. ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಅನ್ನೋ ಹಾಗೆ ಗ್ರಾಮೀಣ ಮಕ್ಕಳಲ್ಲೂ ತುಂಬಾ ಪ್ರತಿಭೆ ಇರುತ್ತೆ. ಅದನ್ನು ನಾವು ಹುಡುಕಿ ಯಾವ ರೀತಿ ತೆಗಿಬೇಕು ಅನ್ನೋದು ನಮ್ಮೆಲ್ಲರ ಕರ್ತವ್ಯ ಇದೆ. ನಮಗೆ ಅದ್ರ ಮೇಲೆ ಜವಾಬ್ದಾರಿನೂ ಕೂಡ ಇದೆ. ನೀವೆಲ್ಲ ನೋಡಿರೋ ಹಾಗೆ MRR ನೇಚರ್ ಕ್ಯೂರ್ ಹಾಸ್ಪಿಟಲಲ್ಲಿ ನಾವು ಯಾವುದೇ ಕಾಂಪ್ರಮೈಸ್ ಕೂಡ ಮಾಡ್ಕೊಂಡಿಲ್ಲ ಕ್ವಾಲಿಟಿನಲ್ಲಿ, ಅದೇ ನಿಟ್ಟಿನಲ್ಲಿ ಸಾಕ್ತಾ ಇದ್ದೀವಿ. ಅದೇ ರೀತಿ ಈಗ ಶಾಲೆಯಲ್ಲೂ ಕೂಡ ಹಾಗೆ ಮಾಡ್ತೀವಿ, ಯಾವುದೇ ಇದರಲ್ಲೂ ಕಾಂಪ್ರಮೈಸ್ ಕೂಡ ಮಾಡಲ್ಲ. ಅಕಾಡೆಮಿಕ್ಸ್ ಅಷ್ಟೇ ಕರಿಕ್ಯುಲಮಲ್ಲಿ ಇರೋದಿಲ್ಲ, ಇದ್ರ ಜೊತೆಗೆ ಡ್ಯಾನ್ಸು, ಸಿಂಗಿಂಗು, ಕರಾಟೆ. ಇವಾಗ ನೀವೇನು ನೋಡಿದ್ರೆ ಇದು ಬರೀ ಟ್ರೈಲರ್ ಅಷ್ಟೇ, ಇನ್ನೂ ಪಿಕ್ಚರ್ ನಿಮಗೆ ಮುಂದಿನ ದಿನಗಳಲ್ಲಿ ಕಾಣಿಸಿಗುತ್ತದೆ. ನಿಮಗೆ ಏನೇನು ಇಟ್ಕೊಂಡಿದ್ದೀರ ಹೋಪ್ಸ್ನ, ಅದು ಯಾವುದಕ್ಕೂ ನಾವು ತೊಂದರೆ ಆಗ್ದಾಗಲೇ ಮುಂದುವರಿಸ್ಕೊಂಡು ಹೋಗ್ತೀವಿ. ನೀವು ಹೇಳ್ತಾ ಇದ್ದೀರ ಗ್ರಾಮೀಣ ಮಕ್ಕಳು ಅಂತ, ನೀವೆಲ್ಲೇ ನೋಡಿ ಎಲ್ಲ ಉನ್ನತ ಹುದ್ದೆಗಳಲ್ಲಿ ಗ್ರಾಮೀಣ ಪ್ರತಿಭೆಗಳು ತುಂಬ ಕಷ್ಟಪಟ್ಟು ಮೇಲ್ ಬಂದಿರೋರು ತುಂಬ ಉದಾಹರಣೆಗಳಿದೆ. ಆ ಥರ ಮಕ್ಕಳಿಗೆ ಸ್ವಲ್ಪ ಪ್ರೋತ್ಸಾಹ ಕೊಟ್ಟು ಅವರನ್ನು ಒಳ್ಳೆ ಉತ್ತಮ ಶಿಕ್ಷಣ ಹೊಂದಿ ಒಳ್ಳೆ ಸ್ಥಾನದಲ್ಲಿ ನೋಡೋದಕ್ಕೆ ನಾವು ಇಷ್ಟಪಡ್ತೀವಿ ಸರ್. ಐಶ್ವರ್ಯ. ಈ ಸಮಾರಂಭದಲ್ಲಿ ಸಂಸ್ಥೆಯ ವ್ಯವಸ್ಥಾಪಕ ಹಾಗೂ ಕಾರ್ಯಕ್ರಮದ ಮುಖ್ಯ ಅತಿಥಿ ಎಂ ರಾಜಶೇಖರ್, ಐಶ್ವರ್ಯ, ಪ್ರಾಂಶುಪಾಲೆ ವಾಣಿ, ಶಿಕ್ಷಕರಾದ ರಿಹಾನ್ ಭಾನು, ತಸ್ಮಿಯಾ, ಅಕ್ಷತಾ ಇನ್ನಿತರರು ಹಾಜರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ಮಾಗಡಿ. ಚಿಕ್ಕಬಳ್ಳಾಪುರದಲ್ಲಿ ರಂಜಾನ್ ಹಬ್ಬ ಕ್ಷಣಗಣನೆ ಆರಂಭವಾಗಿದ್ದು ಮುಸ್ಲಿಂ ಸಮುದಾಯ ಹಬ್ಬಕ್ಕೆ ಸಜ್ಜಾಗಿದೆ. ಚಿಕ್ಕಬಳ್ಳಾಪುರ ಎಪಿಜಿ ಅಬ್ದುಲ್ ಕಲಾಂ ಫೌಂಡೇಶನ್ ವತಿಯಿಂದ ದಿನಸಿ ಕಿಟ್ಗಳನ್ನು ವಿತರಿಸುವ ಮೂಲಕ ಹಬ್ಬಕ್ಕೆ ಕರೆ ನೀಡಲಾಗಿದೆ. ಎಪಿಜಿ ಅಬ್ದುಲ್ ಕಲಾಂ ಫೌಂಡೇಶನ್ ಸಂಸ್ಥಾಪಕರು, ಸಾಮಾಜಿಕ ಕಾರ್ಯಕರ್ತರು ಆದಂತಹ ನಂದಿ ಎಂಬಾಶ ಅವರ ನೇತೃತ್ವದಲ್ಲಿ ಬಡ ಕುಟುಂಬಗಳಿಗೆ ದಿನಸಿ ಕಿಟ್ಗಳನ್ನು ವಿತರಿಸಲಾಯಿತು.
ಕಿಟ್ನಲ್ಲಿ ಅಕ್ಕಿ, ಗೋಧಿ ಹಿಟ್ಟು, ಸಕ್ಕರೆ, ತೊಗರಿಬೇಳೆ, ಸೂರ್ಯಕಾಂತಿ ಎಣ್ಣೆ, ಶ್ಯಾವಿಗೆ, ಡ್ರೈಫ್ರೂಟ್ಸ್, ಚಹಾಪುಡಿ, ಖರ್ಜೂರ, ತುಪ್ಪ, ಬಟ್ಟೆ ಇತ್ಯಾದಿಗಳು ಇದ್ದವು. ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿನ ಕಡುಬಡವ ಕುಟುಂಬಗಳಿಗೆ ವಿತರಿಸಲಾಯಿತು. ಈ ಸಮಯದಲ್ಲಿ ಮುಖಂಡ ನಂದಿ ಎಂ ಭಾಷಾ ಮಾತನಾಡಿ, ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ವತಿಯಿಂದ ಪ್ರತಿ ವರ್ಷ ರಂಜಾನ್ ಕಿಟ್ಗಳನ್ನು ವಿತರಿಸುತ್ತಿದ್ದು, ನಮ್ಮ ಸಂಘಟನೆಯ ಗೆಳೆಯರು ಪವಿತ್ರ ರಂಜಾನ್ ತಿಂಗಳಲ್ಲಿ ಇಂತಹ ಕಾರ್ಯ ಮಾಡುತ್ತಿರುವುದು ಸಂತಸದ ಸಂಗತಿ. ನಮ್ಮ ಫೌಂಡೇಶನ್ ಇನ್ನಷ್ಟು ಉತ್ತಮ ಕಾರ್ಯ ಕೈಗೊಳ್ಳಲು ಶಕ್ತಿ ಬರಲಿ ಎಂದರು. ಇವತ್ತು ನಮ್ಮ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಕರ್ನಾಟಕ ಇದರ ವತಿಯಿಂದ ನಮ್ಮ ರಾಜ್ಯ ಸಮಿತಿ, ಜಿಲ್ಲಾ ಸಮಿತಿ ಹಾಗೂ ತಾಲೂಕು ಸಮಿತಿ ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ರಂಜಾನ್ ಹಬ್ಬದ ಪ್ರಯುಕ್ತ ನಾವು ಒಂದು ಫಿಟ್ ಫಿತರ್ನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಒಂದು ಫಿಟ್ ಕಟ್ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಾನು ಈ ಒಂದು ಸಂದರ್ಭದಲ್ಲಿ ಎಲ್ಲ ಸಂಘಟನೆಗಳಿಗೆ, ಎಲ್ಲ ಹೋರಾಟಗಾರರಿಗೆ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ನಾವು ಜಾತಿ ಧರ್ಮ ಬಿಟ್ಟು ನಾವೆಲ್ಲರೂ ಒಂದು, ನಾವು ಭಾರತೀಯರು, ನಾವು ಭಾವೈಕ್ಯತೆಯಿಂದ ಎಲ್ಲ ಹಬ್ಬಗಳನ್ನು ಆಚರಣೆ ಮಾಡಬೇಕು ಅನ್ನೋದು ನಮ್ಮ ಒಂದು ಇದು. ಹಾಗಾಗಿ ಇವತ್ತು ನಾವೆಲ್ಲರೂ ಏನು, ನಾವು ಬರೀ ನಾವು ರಂಜಾನ್ ಹಬ್ಬಕ್ಕೆ ಅನಿಸ್ತಾ ಇಲ್ಲ, ಎಲ್ಲ ಹಬ್ಬಗಳಲ್ಲೂ ಎಲ್ಲ ಇದರಲ್ಲೂ ಕೂಡ ನಾವು ಹಂಚ್ಕೊತಾ ಬಂದಿದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಹಂಚ್ತಾ ಇದ್ದೀವಿ. ನಾನು ವಿಶೇಷವಾಗಿ ನಮ್ಮ ಮುಸಲ್ಮಾನ್ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆ ಅಂದರೆ ರಂಜಾನ್ ಹಬ್ಬ ಸರಳವಾಗಿ. ಇದೇ ವೇಳೆಯಲ್ಲಿ ಅಬ್ದುಲ್ ಕಲಾಂ ಫೌಂಡೇಶನ್ ಪ್ರಧಾನ ಕಾರ್ಯದರ್ಶಿ ಹಾಶಿಂ ಬನ್ನೂರ್, ಜಿಲ್ಲಾಧ್ಯಕ್ಷರಾದ ವೀರಾಶೇಖರ್, ತಾಲೂಕು ಅಧ್ಯಕ್ಷರಾದ ಸೈಫುಲ್ಲಾ ಸಫೀರ್, ಫಜಲುಲ್ಲಾ, ಅರ್ಬಾಜ್ ನವಾಜ್ ಯೂನುಸ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಶ್ರೀನಿವಾಸ್ಪುರ ತಾಲೂಕಿನಲ್ಲಿ ರಾಜಕೀಯ ಕೆಸರೆರಚಾಟ ಶುರುವಾಗಿದೆ. ಚುನಾವಣೆ ಇನ್ನೂ ಒಂದು ವರ್ಷ ಇರುವಾಗಲೇ ಒಂದು ಕಡೆ ಕಾಂಗ್ರೆಸ್, ಮತ್ತೊಂದು ಕಡೆ ಜೆಡಿಎಸ್ ಎರಡು ಪಕ್ಷಗಳ ಹೇಳಿಕೆಯ ಮೇಲೆ ಹೇಳಿಕೆಗಳನ್ನು ನೀಡುತ್ತಾ ಮಾತಿನ ಮಲ್ಲಯುದ್ಧ ಶ್ರೀನಿವಾಸ್ಪುರ ತಾಲೂಕಿನಲ್ಲಿ ಆರಂಭವಾಗಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ಪಟ್ಟಣದಲ್ಲಿ ಜೆಡಿಎಸ್ ಪಕ್ಷದ ಕಚೇರಿಯಲ್ಲಿ ಜೆಡಿಎಸ್ ಕೋಲಾರ ಜಿಲ್ಲಾಧ್ಯಕ್ಷ ಹಾಗೂ ತಾಲೂಕಿನ ಮಾಜಿ ಶಾಸಕರಾದ ಜಿಕೆ ವೆಂಕಟಶಿವಾರೆಡ್ಡಿ ಸುದ್ದಿಗೋಷ್ಠಿ ನಡೆಸಿ ತಾಲೂಕಿನಲ್ಲಿ ಇದೇ ತಿಂಗಳು 25ರಂದು ನಡೆದ ಜನತಾ ಜಲಧಾರಿ ಕಾರ್ಯಕ್ರಮಕ್ಕೆ ನಿರೀಕ್ಷೆಗೆ ಮೀರಿ ಜನರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿದ ತಾಲೂಕಿನ ಜನತೆಗೆ ಧನ್ಯವಾದಗಳು ತಿಳಿಸಿದರು. ಚಿಂತನೆ, ಕಾಳಜಿ ಇರುವ ಮನುಷ್ಯ ಮನುಷ್ಯ ಒಂದು ದಿವಸ 10 ವರ್ಷದಿಂದ ಒಂದು ಬೋರ್ವೆಲ್ ಹಾಕೋದಕ್ಕೆ ಯೋಗ್ಯತೆ ಇಲ್ಲ. ಮತ್ತೆ ಮಾತಾಡ್ತೀರಿ ನೀವು, ನಿಮ್ಗೆ ಗೊತ್ತಿಲ್ವಾ ಏನು ಲೋನು? ಅವರ ಮನೆಯಿಂದ, ಅಪ್ಪನ ಮನೆಯಿಂದ ಕೊಡ್ತಾರೆ, ನಮ್ಮ ಅಪ್ಪನ ಮನೆಯಿಂದ ಕೊಡ್ತೇವೆ. ನಾವು ಸಿಸಿಸಿ ಸಂಘಗಳು ಏನು ಸಂಬಂಧ ಆಗ್ತದೆ? ಸಿಸಿಸಿ ಸಂಘಗಳು, ಡಿಸಿಸಿ ಬ್ಯಾಂಕ್ ಅವರು, ಅದು ಸೆಂಟ್ರಲ್ ಗೌರ್ಮೆಂಟ್ ಲೋನು, ನಬಾರ್ಡು ಬರುವುದು. ಆ ಲೋನನ್ನು ಇವ್ರದ್ದು ಪಾತ್ರ ಏನೂ ಇಲ್ಲ ಅದರಲ್ಲಿ, ಜೀರೋ ಜೀರೋ. ಹಾಂ, ಅಲ್ಲ, ಗೋವಿಂದಗೌಡ ಹಿಡ್ಕೊಂಡು ಪಾಪ ಆತ್ಮಗೆ ಹಿಂಸೆ ಪಟ್ಟು ಹಿಂಸೆ ಕೊಟ್ಟು ಆತ್ಮಗೆ ಆತ್ಮ ಮುಖಾಂತರ ಏನು ಮಾಡೋದಕ್ಕೂ ಹೋಗ್ತಾನೆ. ಆರೋಪಗಳು ಪ್ರತ್ಯಾರೋಪಗಳಿಗೆ ಉತ್ತರಿಸಿದ ಜಿಕೆ ವೆಂಕಟಶಿವರೆಡ್ಡಿ, ತಾಲೂಕಿನಲ್ಲಿ ಕಳೆದ 9 ವರ್ಷಗಳಿಂದ ಒಂದು ಕೊಳವೆ ಬಾವಿಯನ್ನು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಜನಾಂಗದವರಿಗೆ ಹಾಕಿಕೊಟ್ಟಿಲ್ಲ, ಸುಳ್ಳು ಆಶ್ವಾಸನೆಗಳನ್ನು ನೀಡುತ್ತಾರೆ. ನನ್ನ ಜೀವನದಲ್ಲಿ ರಾಜಕೀಯಕ್ಕಾಗಿ ಒಂದು ಸುಳ್ಳು ಹೇಳಿಲ್ಲ. ಮಹಿಳೆಯರಿಗೆ, ಶ್ರೀಶಕ್ತಿ ಸಂಘಗಳಿಗೆ ಹಣವನ್ನು ನೀಡುವುದಕ್ಕೆ ನನ್ನ ವಿರೋಧವಿಲ್ಲ. ಅಂತ ಕೆಲಸಗಳು ನಾವು ಹೋಗುವುದಿಲ್ಲ. ಪಕ್ಷದ ಕಾರ್ಯಕರ್ತರು ನಾರಾಯಣ ಸ್ವಾಮಿ ಅವರು ತಡೆಯನ್ನು ತಂದವರೇ? ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ, ನನಗೆ ನಮ್ಮ ಗಮನಕ್ಕೆ ಬಂದಿಲ್ಲ. ನಾವು ಯಾವ ಸ್ಥೇಗಳಿಗೂ ಹೋಗುವವರಲ್ಲ. ಅಭಿವೃದ್ಧಿ ಕೆಲಸಗಳಿಗೆ ನಾವು ಯಾವತ್ತೂ ಒತ್ಕೊಡೋರು. ಇವತ್ತು ಶ್ರೀನಿವಾಸಪುರ ನಗರದಲ್ಲಿ ಹಾಸ್ಪಿಟ್ಲ್ ಯಾರು ಕಟ್ಟಿದ್ದು? ಹಾಂ, ಇದು ಸೈಟು ಯಾವುದು? ನಿಮ್ಮ ಇದು ಟಿ ಪಿ ಎಸ್ ಸೈಟನ್ನು ಮುನ್ಸಿಪಾಲ್ಟಿಗೆ ಕೊಟ್ಟೆ, ಈ ಕೆರೆಗಳನ್ನು ಡೈವರ್ಸ್ಟ್ ಮಾಡಿಸಿದೆ. ಇವತ್ತೆಲ್ಲ ಕೋರ್ಟ್ ಇಲ್ದೇ ಕೋರ್ಟ್ ಬಿಲ್ಡಿಂಗನ್ನು ಸೇರಿಸಿದ್ದೆ, ಕಾಲೇಜ್ ಇಲ್ದೇ ಕಾಲೇಜ್ ಬಿಲ್ಡಿಂಗ್ ಸೇರಿಸಿದ್ದೆ, ಮುಸಾಫರ್ ಖಾನ ಇವತ್ತು ತಾಲೂಕು ಸಮಿತಿಗೆ ಇದ್ದಿದ್ದು ಅದನ್ನು ಮುನ್ಸಿಪಾಲ್ಟಿಗೆ ಮಾಡಿಕೊಟ್ಟೆ. ಇವೆಲ್ಲ ಅಭಿವೃದ್ಧಿ ಹಾಸ್ಪಿಟ್ಲು 100ಕ್ಕೆ 100ರಷ್ಟು ನಾನೇ ಮಾಡಿದ್ದು, ಅದನ್ನು ತಿಪ್ಪೆಗೊಂಡಿರಲಿತ್ತು. ಅಭಿವೃದ್ಧಿ ಕೆಲಸಗಳಿಗೆ ಇವತ್ತು ತಾಲೂಕು ಆಫೀಸು ಯಾವ ಬಿಲ್ಡಿಂಗ್ ತಗೊಳ್ತೀರಿ? ಅವ್ರು ಮಾಡಿರೋದು ಒಂದು ಹೇಳಿ ಸುಮ್ಮನೆ ಪ್ರತಿಯೊಂದು ಅಲ್ಲ. ಈ ಕೆರೆ ಇದ್ರೆ ತಾನೇ, ಕೆರೆ ಡೈವೆಸ್ಟ್ ಮಾಡಿದ್ರೆ ತಾನೇ ಅವೆಲ್ಲ ಆಗೋದು? ಕೆರೆಗಳೆಲ್ಲ ಡೈವೆಸ್ಟ್ ಇವತ್ತು ಆದರೆ ಆಗ್ತಾ ಇರಲಿಲ್ಲ. ಏನೋ ವೆಂಕಟಶಿವಾರೆಡ್ಡಿಗೆ ಆವತ್ತು ಅಭಿವೃದ್ಧಿ ಬಗ್ಗೆ ಚಿಂತನೆ ಇತ್ತು.
ಆವತ್ತು ಆಂಧ್ರಕ್ಕೆ ನೀರು ಹೋಗಬಾರದು ಅಂತ ನಾನು ಜಲಗುಂಡನಲ್ಲಿ ಪ್ರಾಜೆಕ್ಟ್ ಮಾಡಿಸಿದೆ. ಐಪಿಎಲ್ ಬೆಟ್ಟಿಂಗ್ ರಮೇಶ್ ಕುಮಾರ್ ಮಗ ಆಡಿದ್ದಾರೆಂದು ಮಾಜಿ ಮುಖ್ಯಮಂತ್ರಿಗಳು ಹೇಳಿಕೆ ನೀಡಿದ್ದರು. ಈ ಕುರಿತು ಕಾಂಗ್ರೆಸ್ ಕಾರ್ಯಕರ್ತರು ರಮೇಶ್ ಕುಮಾರ್ ಅವರ ಮಗ ಐಪಿಎಲ್ ಬೆಟ್ಟಿಂಗ್ ಆಟವಾಡಿದ್ದಾರೆ ಎಂದು ಸಾಬೀತುಪಡಿಸಿದರೆ ರಾಜಕೀಯ ನಿವೃತ್ತಿ ಘೋಷಿಸುವುದಾಗಿ ಹೇಳಿಕೆ ನೀಡಿದರು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ತೂಪಳ್ಳಿ ನಾರಾಯಣಸ್ವಾಮಿ, ಮಾಜಿ ಮುಖ್ಯಮಂತ್ರಿಗಳು ಈ ಹೇಳಿಕೆಯನ್ನು ನೀಡಿಲ್ಲ. ಸದನದಲ್ಲಿ ಹಲವಾರು ಸಮಸ್ಯೆಗಳನ್ನು ಹೊರತುಪಡಿಸಿ ಐಪಿಎಲ್ ಬೆಟ್ಟಿಂಗ್ ವಿಚಾರವನ್ನು ಶಾಸಕರು ಸದನದಲ್ಲಿ ಮಾತನಾಡುತ್ತಾರೆಂದು ಮಾತನಾಡುವಾಗ ಕಾರ್ಯಕರ್ತರು ಅವರ ಮಗ ಆಡುತ್ತಿದ್ದಾರೆಂದು ಹೇಳಿರುವುದೆಂದರು. ಇದ್ರ ಬಗ್ಗೆ ಮಾತಾಡ್ತಾರೆ ಅಭಿವೃದ್ಧಿ ಬಿಟ್ಟು ಅಂತ ಹೇಳಿದ್ದು. ಅವಾಗ ಯಾರು ಸಾರ್ವಜನಿಕರು ಅವ್ರ ಮಗ ಆಡಿದ್ದಾನೆ, ಅವ್ರ ಮಗ ಇದು ಮಾಡಿದ್ದಾನೆ ಅಂತೇಳಿ ಕುಮಾರಸ್ವಾಮಿ ಅವರು ಹೇಳಿಲ್ಲ. ಸೆಷನ್ನಲ್ಲಿ ಇತರೆ ಸಮಸ್ಯೆಗಳು ಬಿಟ್ಟು ಈ ಐಪಿಎಲ್ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ ಅಂತ ಹೇಳಿದ್ರು. ಅವಾಗ ಯಾರು ಸಾರ್ವಜನಿಕರು ಅವ್ರ ಮಗ ಅಂತ ಹೇಳಿ ಮಗ ಅಂತ ಅವರೇ ಹೇಳಿಲ್ಲ. ಇದು ಕರೆಕ್ಟ್ ಮಗ ಅಂತ ಅದು ಅಲ್ಲಿ ಹೇಳಿಕೆಗಳು ಬಂತು, ಎರಡು ಮೂರು ಕಡೆ ಒಂದು 25 ಬಂತು, ಒಂದು 12 ಬಂತು. ನಮಗೇನು ಗೊತ್ತಪ್ಪ, ಅವರು ಐ ಪಿ ಎಲ್ ಬೆಟ್ಟಿಂಗ್ ಅದು ಅಸೆಂಬ್ಲಿಯಲ್ಲಿ ಅಸೆಂಬ್ಲಿಯಲ್ಲಿ ಡಿಸ್ಕಷನ್ ಬಂದಿದೆ, ಅದನ್ನು ಅವರು ಎತ್ತಿದ್ರು. ಬೇರೆ ಇದಕ್ಕೂ ಆ ಸಂದರ್ಭ ಒದಗಿಸಬಹುದಲ್ಲ, ಬೇರೆ ಸಬ್ಜೆಕ್ಟ್ಸ್ ಮಾತಾಡ್ಬೋದಲ್ಲ, ಈ ಐ ಪಿ ಎಲ್ ಬಗ್ಗೆ ಏನಂತ ಇಂಟ್ರೆಸ್ಟ್ ಅವ್ರಿಗೆ ಬೇರೆ. ಅದಕ್ಕಿಂತ ತುಂಬ ಸಮಸ್ಯೆಗಳಿದ್ದಾವೆ, ಅದ್ರ ಬಗ್ಗೆ ಮಾತಾಡಲಿಲ್ಲ. ಅದ್ರ ಬಗ್ಗೆ ಮಾತಾಡೋರು ಅಂದಾಗ ಅವ್ರು ಯಾರೋ ಅವ್ರ ಮಗ ಆಡಿದ್ದಾರೆ ಅಂತ ಮುಂದೆಯಿಂದ ಹೇಳ್ತಾರೆ. ಹರ್ಷವರ್ಧನ್, ಅಮೋಕ್ ಟಿವಿ, ಶ್ರೀನಿವಾಸ್ಪುರ. ನಮ್ಮ ದೇಶದ ಕಟ್ಟೆಕಡೆಯ ವ್ಯಕ್ತಿಗೆ ಮತದಾನ ಹಕ್ಕು ನೀಡಿ ಸಮಾಜದಲ್ಲಿ ಗೌರವ ನೀಡಿದ ಕೀರ್ತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ. ಅಂತಹ ಆದರ್ಶ ಪುರುಷರ ತತ್ವಗಳನ್ನು ನಾವು ಸಹಕರಿಸಿಕೊಳ್ಳಬೇಕಾದ ಕರ್ತವ್ಯ ನಮ್ಮೆಲ್ಲರ ಮೇಲಿದೆ ಎಂದು ಕೆಎಚ್ಪಿ ಫೌಂಡೇಶನ್ ಎಂಡಿ ಪುಟ್ಟಸ್ವಾಮಿ ಗೌಡ ಅವರು ಗೌರಿಬಿಂದೂರಿನಲ್ಲಿ ತಿಳಿಸಿದರು. ತಾಲೂಕಿನ ಅಲಕಾಪುರ ಗ್ರಾಮದಲ್ಲಿ ಕೆಎಚ್ ಪುಟ್ಟಸ್ವಾಮಿ ಬಣ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಬಳಗ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ತಮಟೆ ಬಾರಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಈ ದೇಶ ಕಂಡ ಮಹಾನ್ ಚೇತನ ಹಾಗೂ ಸಮಾನತೆಯ ಹರಿಕಾರ. ತಮ್ಮ ಜೀವನ ಉದ್ದಕ್ಕೂ ಸಂಕಷ್ಟಕ್ಕೆ ಗುರಿಯಾಗಿದ್ದರು. ತಮ್ಮ ಸಮುದಾಯದವರು ಈ ಕಷ್ಟ ಅನುಭವಿಸಬಾರದು ಎಂದು ಮಮಲಾ ಮರುಗಿದರು. ಮತ್ತು ಜ್ಞಾನಕ್ಕೆ ಮತ್ತೊಂದು ಹೆಸರೇ ಅಂಬೇಡ್ಕರ್ ಅವರು. ಪ್ರಪಂಚದ ಎಲ್ಲ ದೇಶಗಳ ಆಡಳಿತ ಹೆಂಗ್ ನಡೀತಾ ಇದೆ, ಅವ್ರ ಸಂವಿಧಾನಗಳು ಹೇಗಿದೆ, ಅವ್ರ ಆಡಳಿತ ವ್ಯವಸ್ಥೆ ಹೇಗಿದೆ, ಜನತೆಗೆ ಯಾವ ತರ ಸಂವಿಧಾನವನ್ನು ಕೊಟ್ಟರೆ ನೆಮ್ಮದಿಯಿಂದ ಬಾಳೆ ಬದುಕಕ್ಕೆ ಸಾಧ್ಯವಾಗುತ್ತೆ ಅನ್ನೋದ ಎಲ್ಲವನ್ನು ಸ್ಟಡಿ ಮಾಡಿ, ಎಲ್ಲಾ ಸಂವಿಧಾನಗಳು ಸ್ಟಡಿ ಮಾಡಿ ನಮ್ಮ ದೇಶಕ್ಕೆ ಸರಿ ಹೊಂದುವಂತ ಒಂದು ಸಂವಿಧಾನವನ್ನ ರಚನೆ ಮಾಡಿ ಅದರ ಮೂಲಕ ಅನೇಕ ಹಕ್ಕುಗಳನ್ನು ಪ್ರಜೆಗೆ ಕೊಟ್ಟರು. ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು ಅನ್ನೋ ಒಂದು ವ್ಯವಸ್ಥೆಯನ್ನ ಸಂವಿಧಾನದಲ್ಲಿ ತಂದು, ಒಬ್ಬ ಕನಿಷ್ಠ ವ್ಯಕ್ತಿ ಇರಬಹುದು, ಬಡವ ಇರಬಹುದು, ಯಾವುದೇ ವರ್ಗಕ್ಕೆ ಸೇರಿರಬಹುದು, ಅವರು ಮನಸ್ಸು ಮಾಡಿದರೆ ಇವತ್ತು ಎಂಥ ಉನ್ನತ ಮಟ್ಟಕ್ಕೂ ಕೂಡ ಸ್ಥಾನವನ್ನು ಕೂಡ ಏರಬಹುದು ಅನ್ನೋ ಒಂದು ವ್ಯವಸ್ಥೆಯನ್ನ ಸಂವಿಧಾನದಲ್ಲಿ ಮಾಡಿಕೊಟ್ರು. ಪ್ರಮುಖ ಭಾಷಣಕಾರ, ಸಾಮಾಜಿಕ ಕಾರ್ಯಕರ್ತ ಲೋಹಿತ್ ನಾಯಕ್ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣದಿಂದ ನಮಗೆ ನಿತ್ಯ ಅವರ ದರ್ಶನ ಆಗಿದ್ದಂತೆ ಭಾಸವಾಗುತ್ತದೆ. ಅಂಬೇಡ್ಕರ್ ಅವರ ಜೀವನದ ಮೂರು ಸೂತ್ರಗಳಾದ ಶಿಕ್ಷಣ, ಹೋರಾಟ, ಸಂಘಟನೆ ಇವು ಪ್ರತಿಯೊಬ್ಬರು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಆಕ್ಚುಲಿ ಬಾಬಾ ಸಾಹೇಬರು ನನ್ನ ಪುತ್ಥಳಿಗಳಲ್ಲಿ ಹುಡುಕ್ಬೇಡಿ, ನನ್ನ ಪುಸ್ತಕದಲ್ಲಿ ಹುಡುಕಿ ಅಂತ ಹೇಳಿದ್ರು. ಆದರೂ ಸಹಿತ ನಾವಿವತ್ತು ಅವರನ್ನ ಪುತ್ಥಳಿಯಲ್ಲಿ ಹುಡುಕ್ಬೇಕು. ಯಾಕೆ ಅಂತ ಅಂದ್ರೆ ಬಾಬಾ ಸಾಹೇಬರ ಪುತ್ಥಳಿ ನಮ್ಮ ಒಂದು ಆತ್ಮವಿಶ್ವಾಸವನ್ನ ನಮ್ಮಲ್ಲಿ ಆಗಾಗ ತುಂಬುತ್ತೆ. ಆತ್ಮವಿಶ್ವಾಸ ತುಂಬುವ ಕೆಲಸವನ್ನ ಇವತ್ತು ಪುಟ್ಟಸ್ವಾಮಿ ಗೌಡರು ಮಾಡ್ತಾ ಇದ್ದಾರೆ. ಜೈ ಭೀಮ್, ವಂದನೆಗಳು ಗೌಡ್ರೆ. ಮತ್ತೊಂದು ಉದ್ದೇಶ ಇದೆ ಪುತ್ಥಳಿಗಳನ್ನ ಕಟ್ಟೋದು, ಅದೇನಂತಂದ್ರೆ ಪ್ರತಿಯೊಂದು ಇವತ್ತಿನ ಮುಂದಿನ ಪೀಳಿಗೆ ಏನಾದರೂ ಬಾಬಾ ಸಾಹೇಬ್ರ ಯಾರು ಅಂತ ಮರೆತು ಹೋಗುವ ಸಮಸ್ಯೆ ಬರಬಹುದು. ಅದಕ್ಕೆ ಆವತ್ತಿನ ಯಾವುದೋ ಒಬ್ರು ಯುವತಿ, ಇವನ್ ಚಿಕ್ಕವರು ಯಾರು ಇವರು ಅಂತ ಕೇಳ್ಬೋದು, ಅಥವಾ ಅವ್ರ ಕೈಯಲ್ಲಿ ಹಿಡ್ಕೊಂಡಿರುವಂತ ಪುಸ್ತಕ ಯಾವುದು ಅಂತ ಕೇಳ್ಬೋದು. ಅವತ್ತು ನಮ್ಮ ಗೊತ್ತಿದ್ದವರು ಅದರ ಬಗ್ಗೆ ಹೇಳಬೇಕಾಗತ್ತೆ. ಮುಖ್ಯ ಭಾಷಣಕಾರ, ಪ್ರಗತಿಪರ ಚಿಂತಕ ಸಿದ್ಧಾರ್ಥ ಆನಂದ್ ಮಾತನಾಡಿ,
ಶತಮಾನಗಳಿಂದ ಶೋಷಣೆಗೆ ಒಳಗಾದ ದಲಿತರಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನದಲ್ಲಿ ಮೀಸಲಾತಿ ನೀಡಿದರು. ಆದರೆ ಎಸ್ಸಿ ಎಸ್ಟಿಗಳ ನಿಜವಾದ ಸವಲತ್ತುಗಳು ಸಿಗುತ್ತಿಲ್ಲ ಎಂದರು. ಸಾಗುವಳಿ ಮಾಡುವಂತಹ ಪ್ರತಿಯೊಂದು ಎಲ್ಲಾ ವರ್ಗಗಳು, ಅಲ್ಲಿ ದುಡಿಮೆ ಮಾಡುವಂತಹ ಕೂಲಿ ಮಾಡುವಂತಹ ಪ್ರತಿಯೊಂದು ವರ್ಗಗಳು ಎಲ್ಲಿ ಹೋಗ್ಬೇಕಾಗ್ತದೆ? ರೈತರು, ಅನ್ನ ಕೊಡುವಂತ ರೈತರು, 3 ವರ್ಷ ಬೇರೆ ಜಿಲ್ಲೆಗಳಲ್ಲಿ ಆಗ್ತವೆ. ಕನಿಷ್ಠ 92 ಅರ್ಜಿಗಳು ಚಿಕ್ಕಮಂಗ್ಳೂರಲ್ಲಿ ಆಗ್ತದೆ ಅಂದ್ರೆ ಅದು ಇಲ್ಲಿ ಯಾಕಾಗಲ್ಲ? ಕಾಳಜಿ ಇಲ್ಲ. ಖಂಡಿತವಾಗ್ಲೂ ಶಾಸಕರಿಗೆ ಕಾಳಜಿ ಇಲ್ಲ ಅಂತ. ಇದು ಇದು ಈ ಒಂದು ಕ್ಷೇತ್ರದ ಶಾಸಕರಲ್ಲ, ಅದು ಎಲ್ಲಾ ಕ್ಷೇತ್ರದ ಶಾಸಕರಿಗೂ ಯಾಕೆ ಹಂಚಿಕೆ ಮಾಡಿಕೊಡ್ಬೇಕು ಅಂತ. ಮತ್ತೆ ಕಲಾಟೆ ಬರ್ತದೆ. ತುಂಬಾ ಕಷ್ಟಪಟ್ಟು ಅರ್ಜಿಗಳಾಗಿರ್ತಾರೆ. ಆ ಸ್ಕೆಚ್ ಮಾಡಿ ರೆವಿನ್ಯೂ ಇನ್ಸ್ಪೆಕ್ಟರ್ ವಿಎ ಅವರ ದುಬ್ಬಾಲು ಬಿದ್ದ ಅವರಿಂದ ರಿಪೋರ್ಟ್ಗಳಾಗಿಸಿ ತುಂಬಾ ಚೆನ್ನಾಗಿ ಗೊತ್ತಿರ್ತದೆ ಮಾಧ್ಯಮಗಳಿಗೆ ಏನೇನು ಕಷ್ಟಪಡ್ತಾರೆ. ಇನ್ನು ಉಳಿದಂತೆ ಎಸ್ಸಿಪಿ ಮತ್ತು ಟಿಎಸ್ಪಿ ಅನುದಾನ ದಯವಿಟ್ಟು ಕೇಳಿಸಿಕೊಳ್ಳಿ, ನಿಮ್ಮ ಮಕ್ಕಳ ಭವಿಷ್ಯ. ಇನ್ನು ಕಾರ್ಯಕ್ರಮಕ್ಕೂ ಮುನ್ನ ಭಾರಿ ಪ್ರಮಾಣದಲ್ಲಿ ಜನಸಾಗರ ಸೇರಿದ್ದು ಕಾರ್ಯಕ್ರಮದಲ್ಲಿ ಹಬ್ಬದ ವಾತಾವರಣ ಮೂಡಿಸಿದ್ದು ಮಹಿಳೆಯರಿಂದ ಪೂರ್ಣ ಕುಂಭ ಕಳಶ ಮೆರವಣಿಗೆ ಹಾಗೂ ಯುವಕರಿಂದ ಜೈ ಭೀಮ ಘೋಷಣೆಯ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗು ತಂದಿದ್ದು ಕೆಎಚ್ಪಿ ಬಣದ ಮುಖಂಡರು ಕಾರ್ಯಕರ್ತರ ಹರ್ಷದ್ ಗೌರ ಮುಗಿಲು ಮುಟ್ಟಿತು. ಇನ್ನು ಕಾರ್ಯಕ್ರಮದಲ್ಲಿ ಸಂಸ್ಥೆ ಮುಖ್ಯ ಕಾರ್ಯನಿರ್ವಾಹಕ ಶ್ರೀನಿವಾಸ್ ಗೌಡರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೋಭಾ ರಮೇಶ್, ಬಣದ ಮುಖಂಡರಾದ ಶೇಖ್ ಅಬ್ದುಲ್ಲಾ ಮೌಲಾ ಜಾನ್, ಕೋಚಿಮುಲಾ ಮಾಜಿ ಅಧ್ಯಕ್ಷ ಜಿ ಕಾಂತರಾಜ್, ಕೋಚಿಮುಲಾ ಮಾಜಿ ಅಧ್ಯಕ್ಷ ಜೆ ಕಾಂತರಾಜ್, ನಗರಸಭೆ ಅಧ್ಯಕ್ಷ ರೂಪ ಅನಂತರಾಜ್, ಶ್ರೀನಾಥ್ ಮುಂತಾದವರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ತುಮಕೂರಿನಲ್ಲಿ 2 ದಿನಗಳ ಕಾಲ ಜಗದ್ಗುರು ರೇಣುಕಾಚಾರ್ಯ, ಜಗಜ್ಯೋತಿ ಬಸವೇಶ್ವರ ಮತ್ತು ಕಾಯಕ ಯೋಗಿ ಸಿದ್ದರಾಮೇಶ್ವರ ಜಂಟಿ ರಥೋತ್ಸವ ನಡೆಯಲಿದೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಕೊಡಗೇರಿ ತಾಲೂಕು ರಾವುತನಹಳ್ಳಿಯಲ್ಲಿ ದೃಷ್ಟಿಚೇತನರ ವಿದ್ಯಾರ್ಥಿ ನಿಲಯ ನೂತನ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮ 4 ಮೇರಂದು ನಡೆಯಲಿದೆ. ಸಮರ್ಪಣಾ ಚಾರಿಟಬಲ್ ಟ್ರಸ್ಟ್ ಮತ್ತು ವಿಕಲಚೇತನರ ವಸತಿಯುತ ಪುನರ್ವಸತಿ ಕೇಂದ್ರ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಸಮರ್ಪಣಾ ಕಟ್ಟಡ ಉದ್ಘಾಟನೆಗೆ ಹಲವಾರು ಗಣ್ಯರು ಆಗಮಿಸಿದ್ದಾರೆ. ಜೊತೆಗೆ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ತಾವೆಲ್ಲರೂ ಆಗಮಿಸಿ ಈ ಒಂದು ಹೇಳಿಕೆಗೆ ತಾವೆಲ್ಲರೂ ಕೂಡ ಸಹಕಾರ ಸಹಾಯ ನೀಡಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಿದ್ದೀನಿ. ಇದು ಎಜುಕೇಷನ್ ಅನುಕೂಲಕ್ಕಾಗಿರೋದ್ರಿಂದ ತಮ್ಮ ಸಹಕಾರ ಅತ್ಯುತ್ತಮ. ಯಲರಾಂಪುರ ಕುಂಚಿಟಿ ನಗರ ಮಹಾಸಂಸ್ಥಾನದ ಪೀಠಾಧ್ಯಕ್ಷ ಡಾಕ್ಟರ್ ಹನುಮಂತನಾಥ್ ಮಹಾಸ್ವಾಮೀಜಿ, ಸಿದ್ದರ ಬೆಟ್ಟದ ಪೀಠಾಧ್ಯಕ್ಷ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಸಾನ್ನಿಧ್ಯ ವಹಿಸಿದರು. ಮಾಜಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ ರಾವ್ ರವರ ಅಧ್ಯಕ್ಷತೆಯಲ್ಲಿ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಕಟ್ಟಡ ಉದ್ಘಾಟಿಸಿದರು. ಸಂಸದ ಜಿಎಸ್ ಬಸವರಾಜ್ ಕಾರ್ಯಕ್ರಮ ಉದ್ಘಾಟಿಸಿದರು. ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ದಾನಿಗಳಿಗೆ ಸನ್ಮಾನಿಸಿದರು. ಕಾವೇರಿ ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಕೆ ಜಯಪ್ರಕಾಶ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಕ್ಯಾಮರಾಮ್ಯಾನ್ ಹರೀಶ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್. ಕೋಟಗೆರೆ ತಾಲೂಕು ರಾವುತನಹಳ್ಳಿಯಲ್ಲಿ ದೃಷ್ಟಿಚೇತನ ವಿದ್ಯಾರ್ಥಿ ನಿಲಯದ ನೂತನ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮ 4 ಮೇರಂದು ನಡೆಯಲಿದೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ತುಮಕೂರಿನಲ್ಲಿ 2 ದಿನಗಳ ಕಾಲ ಜಗದ್ಗುರು ರೇಣುಕಾಚಾರ್ಯ, ಜಗಜ್ಯೋತಿ ಬಸವೇಶ್ವರ ಮತ್ತು ಕಾಯಕ ಯೋಗಿ ಸಿದ್ದರಾಮೇಶ್ವರರ ಜಂಟಿ ಜಯಂತ್ಯೋತ್ಸವಗಳು ನಡೆಯಲಿದೆ. ತುಮಕೂರು ನಗರ ವೀರಶೈವ ಸಮಾಜ ಸೇವಾ ಸಮಿತಿ, ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾ ಘಟಕ, ನಗರದ ಇತರೆ ವೀರಶೈವ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಜಯಂತ್ಯೋತ್ಸವ ನಡೆಯಲಿದೆ. 2 ಮತ್ತು 3 ರಂದು ವೀರಶೈವ ಧರ್ಮ ಸಮ್ಮೇಳನದ 3 ಮಹಾತ್ಮರುಗಳ ಜಂಟಿ ಉತ್ಸವ ಜರುಗಲಿದೆ ಎಂದು ವೀರಶೈವ ಸಮಾಜ ಅಧ್ಯಕ್ಷ ಟಿಬಿ ಶೇಖರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ರೇಣುಕಾಚಾರ್ಯ ಹಾಗೂ ಸಿದ್ದರಾಮಯ್ಯ ಮೂರು ಜನ ಸ್ವಾಮಿಗಳು ಏಕಕಾಲದಲ್ಲಿ ಮಾಡುವಂತ ವ್ಯವಸ್ಥೆ ಕರ್ನಾಟಕ ರಾಜ್ಯದಲ್ಲಿ ಯಾವ್ದಾರ ಇದೆ ಅಂದ್ರೆ ಅದು ತುಂಬು. ಪ್ರತಿಯೊಂದು ಬಾರಿಗೆ ಇದನ್ನು ನಾವು ಅಳವಡಿಸಿಕೊಂಡು ಮಾಡ್ತಾ ಇದ್ದೇವೆ. ಹಲವಾರು ವರ್ಷದಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆ ಪ್ರಮುಖವಾಗಿ ನಮ್ಮ ಗೋರಿ ಮಂಜಣ್ಣವರು ಈಗಾಗಲೇ ನಿಮಗೆಲ್ಲ ಚಿರುಪರಿಚಿತರು. ಉತ್ಸವ ಸಮಿತಿ ಎಲ್ಲರೂ ನಡೆದರೆ, ಯಾವ್ದಾರು ಉತ್ಸವ ನಡೆದರೆ ಅಲ್ಲಿ ಮುಂದಾಳತ್ವ ವಹಿಸೋರು ನಮ್ಮ ಗೋರಿ ಮಂಜಣ್ಣವರು. ಹಾಗಾಗಿ ಅವರ ಮುಂದಾಳತ್ವದಲ್ಲಿ ನಡೆಸ್ತಾ ಇದ್ದೀವಿ. ಈ ಒಂದು ವಿಶೇಷವಾಗಿ ಏನಪ್ಪ ಅಂತಂದರೆ, 4 ಜನ ಸನ್ಮಾನಿತರನ್ನ ನಾವು ಆ ದಿವಸ ಗೌರವ ಸಮಾಜದಿಂದ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಅದರಾಗೆ ಎನ್ ಜಿ ರುದ್ರಪ್ರಕಾಶ್ರವರು ಹಾಗೂ ಟಿ ಎನ್ ಮಾದೇವಪ್ಪನವರು ಮತ್ತು ಎಂ ಶಿವಾನಂದ್ ಇವರೆಲ್ಲ ಸಮಾಜಕ್ಕೆ, ತುಮಕೂರು ನಗರದ ಸಮಾಜಕ್ಕೆ ಏಳಿಗೆಗೆ ಶ್ರಮಿಸಿದಂಥ ಮಹನೀಯರನ್ನ ಸನ್ಮಾನ ಮಾಡ್ತಾ ಇದ್ದೇವೆ. ಹಾಗೆಯೇ ನಮ್ಮ ಪಟೇಲ್ರವರು ಹೇಳಿದಾಗೆ ಇವತ್ತಿನ ದಿವಸ ಪ್ರತಿಯೊಂದು ಬಾರಿಗೆ ನಮ್ಮ
ವೀರಶೈವ ಅಖಿಲ ಭಾರತ ಸೋಮವಾರ ಸಂಜೆ ನಡೆಯಲಿರುವ ವೀರಶೈವ ಧರ್ಮ ಸಮ್ಮೇಳನವನ್ನು ಕನಕಪುರದ ದೇಗುಲ ಮಠದ ಅಧ್ಯಕ್ಷ ಚನ್ನಮಹ ಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯದಲ್ಲಿ ಸಚಿವ ಜೆಸಿ ಮಹದಸ್ವಾಮಿ ಉದ್ಘಾಟಿಸುವರು. ಮೇ 3ರಂದು ಅರಳಿಪೇಟೆಯ ಬಸವೇಶ್ವರ ದೇವಾಲಯದಿಂದ ರೇಣುಕಾಚಾರ್ಯ ಬಸವೇಶ್ವರರ ಮತ್ತು ಸಿದ್ದೇಶ್ವರ ಉತ್ಸವ ನಡೆಯಲಿದೆ. ಈ ಉತ್ಸವದಲ್ಲಿ ವಿವಿಧ ಮಠಾಧಿಪತಿಗಳು ಪಾಲ್ಗೊಳ್ಳಲಿದ್ದಾರೆ. ಅರಳಿಪೇಟೆ ಶ್ರೀ ಬಸವೇಶ್ವರರ ದೇವಸ್ಥಾನದಲ್ಲಿ ಅವರು ಕೂಡ ಇರ್ತಾರೆ. ಇದು 2ನೇ ತಾರೀಕಿನ ಕಾರ್ಯಕ್ರಮವನ್ನು ನಾನು ತಮ್ಮ ಮುಂದೆ ಹೇಳಲು ಇಚ್ಛಿಸ್ತೇನೆ. ಇದಾದ ನಂತರ ಬಸವೇಶ್ವರರ ಪೂಜಾ ಕೈಂಕರ್ಯವನ್ನು ಸಮಾಜದ ವತಿಯಿಂದ ಏರ್ಪಾಟಾಗಿರ್ತದೆ. ನಂತರ ಅದೇ ದಿವಸ ಮಧ್ಯಾಹ್ನ 3 ಗಂಟೆಗೆ ಮಾಡ್ತಾರೆ ಅಂತ ಕೇಳಿಕೊಂಡು ನಾವು ನೀಡಿ ಒಂದು ವಿಷಯವನ್ನು ಪ್ರಚಾರವನ್ನು ಹೆಚ್ಚಿನ ರೀತಿಯಲ್ಲಿ ಕೊಡಬೇಕು. ತುಮಕೂರಿನ ನಾಳೆ 2 ವರ್ಷದಿಂದ ನಮ್ಮ ಯಾವುದೇ ಮೆರವಣಿಗೆ ಕೊಡುವ ನಿರೀಕ್ಷೆಯ ವತಿಯಿಂದ ನಡೆದಿಲ್ಲ. ಈ ಒಂದು ಅದ್ಧೂರಿ ಕಾರ್ಯಕ್ರಮ ನಡೀತಾ ಇದೆ. ದಯಮಾಡಿ ನೀವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರಚಾರ ಕೊಟ್ಟು ಸಹಕರಿಸಿ ಜಿಲ್ಲಾದ್ಯಂತ ಈ ಬಸವನ ಜಯಂತಿ ಆಚರಣೆಗೆ ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕೆಂದು ಕೇಳಿಕೊಳ್ತಾ ಮುಂದಿನ ನಾದಸ್ವರ, ನಂದಿಧ್ವಜ, ವೀರ್ಗಾಸೆ, ಕಂಬದ ಕುಣಿತ ಸೇರಿದಂತೆ ವಿವಿಧ ಜಾನಪದ ಕಲಾ ಮೇಳಗಳನ್ನು ಪಾಲ್ಗೊಳ್ಳಲಾಗಿದೆ. ಎಸ್ಜಿ ಚಂದ್ರವತಾಳಿ, ರೇಣುಕಾನಂದ, ಮೋಹನ್ ಕುಮಾರ್ ಸೇರಿದಂತೆ ಮತ್ತಿತರರು ಇದ್ದರು. ಕ್ಯಾಮರಾಮನ್ ಹರೀಶ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.